ಆರಾಮ ನೀನು? ಏನ್ ಹಂಗ ಹೇಳ್ದೆ ಕೇಳ್ದೆ ನುಗ್ತಾ ಇದೆಯಲ್ಲ, ಏನ್ ಕೆಲ್ಸ ನಿಂದಿಲ್ಲಿ? ಹೋಗೋಗೋ. ಸೆಕ್ಯೂರಿಟಿ ಬೇರೆ ಇಲ್ಲೇ ಇದ್ದಾರೆ, ಅವನ್ ಮುಂದೆ ಹೋದ್ರೆ 100 ಪ್ರಶ್ನೆ ಕೇಳ್ಬಹುದು, ಆಮೇಲೆ ಅದ್ ಸುಹಾಸಿನಿಗ್ ಗೊತ್ತಾಗುತ್ತೆ. ಏನಪ್ಪ ಮಾಡೋದೀಗ? ಹೇಗಾದ್ರೂ ಸರಿ ಅಮ್ಮನ್ ಮಾತಾಡಿಸ್ಲೇಬೇಕು. ದೇವ್ರೆ, ನೀನೇ ದಾರಿ ತೋರಿಸ್ಬೇಕು. ಮನೆ ಹಿಂದ್ಗಡೆ ದಾರಿ ಇರಬಹುದು ಅನ್ಕೋತೀನಿ, what the hell, who's this? it's me. ನೀನು ಬುದ್ಧಿ ಅಂತ ಗೊತ್ತಿತ್ತು, ತಲೆನೇ ಇಲ್ಲ ಅಂತ ಇವತ್ತು ಗೊತ್ತಾಗಿ. ಅಂತ ತಲೆ ಹೋಗು ಅಂತ ಕೆಲಸ ನಾನೇನ್ ಮಾಡ್ತೀನಿ ಬಾಸ್? ಒಳ್ಳೆ ಆರ್ಗನೈಸರ್ ನ ಕರ್ಸಿ ಅಂದ್ರೆ ಈ ತರದ ಅನ್ಪ್ರೊಫೆಷನ್ ಜನಗಳನ್ನ ಕರ್ಸಿ ಅದು ನನ್ನ ಸೀಟ್ ಮೇಲೆ ಕೂರಿಸ್ತಿರಲ್ಲ, ಸ್ವಲ್ಪ ಮಾನ ಮಾಡದೆ ಬೇಡ ನಿಮ್ಗೆ. ಬಾಸಿಗೆ ಏನಾಯ್ತು? ಬೇಕಂತಾನೆ ಉಲ್ಟಾ ಹೊಡಿತಿರ್ಬೋದಾ? ಯಾಕೋ ದೊಡ್ಡ ರಿಸ್ಕ್ ತಗೊಳ್ತಾ ಇದಾರೆ ಅನಿಸ್ತಾ ಇದೆ. ಅನುಭವಿಸ್ಲಿ ಏಕಾಂತ, ನಿಮ್ಗೆ ಹೇಳ್ತಿರೋದು ಏನ್ ಯೋಚನೆ ಮಾಡ್ತಿದ್ರ ಬಾಸ್? ಅದು ಹಲೋ, ಯಾರಿಗೆ ಹೇಳ್ತಿದ್ಯ ಅನ್ಪ್ರೊಫೆಷನಲ್ ಅಂತ? ನಾನು ಮೊದಲು ಇದೇ ಕಂಪ್ನಿಲಿ ಅಡ್ಮಿನ್ ಆಗಿದ್ದೆ, ಅಡ್ಮಿನ್ ಹೆಡ್ ಕೂಡ ಆಗಿದೆ, ಸಾಲಕ್ಕೆ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಕೆಲಸ ಕೂಡ ನೋಡ್ಕೊಂಡಿದ್ದೀನಿ. ಕ್ಯಾಪಲ್ಲಿ ಬಂದಿರೋದ್ ಮಟ್ಟಿಗೆ MD ಕೂಡ ಆಗಿದೆ. ಏನ್ ತಮಾಷೆನಾ? ಹೌದು ತಮಾಷೆನೆ. ಮೊದಲು ನಾನು ಎಂಪ್ಲಾಯಿ ಆಗಿದ್ದೆ, ಈಗ ಎಂಪ್ಲಾಯರ್ಗೆ ಬಾಸ್. ನಾನು ಜಾತಿ ನಕ್ರ ಮಾಡುವಾಗಿಲ್ಲ, ನನಗೂ ಒಂದ್ ವರ್ಷ ಸಂಬಳ ಕೊಟ್ಟು ಅಲ್ಲಲ್ಲ ದಿಂಬು ಚಾಪೆ ಕೊಟ್ಟು ಆಚೆ ಹಾಕಕ್ಕೂ ಬಂತು. ನನಗಿದ್ಗೆಲ್ಲ ಇಷ್ಟ ಆಗಲ್ಲ. ಬಂದ್ಯಾ ಬಂದೆ ಬಾ, ಟೈಮ್ ಬಗ್ಗೆ ಗೊತ್ತಿಲ್ಲ ಇರೋರೆಲ್ಲ ನನ್ನ ಟೈಮ್ ನ ಹಾಳು ಮಾಡ್ತಿದ್ದಾರೆ. ಅಲ್ಲ ವಿಕ್ರಾಂತ್, ನಾನ್ ನಿನ್ ಹೇಳಿದ್ದು ಪ್ರೊಫೆಷನಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ನ ಕರ್ಸೋ ಅಂತ. ಯಾರನ್ನ ಕರ್ಸಿದ ನೀನು ಅಗ್ರಜ? ಅದ್ ಏನಾಯ್ತು? ಹಲೋ, ಹೌದಾ ಸರ್? ಹಾ, ಎಲ್ಲ ಕರೆಕ್ಟ್ ಆಗಿದೆ. ಇದನ್ನ ಆಕ್ಚುಲಿ ನಾನು ನಿರೀಕ್ಷೆ ಮಾಡಿದ್ದು. ಇಲ್ಲ ಇಲ್ಲ ಸರ್, ಇಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾ, ಎಲ್ಲ ಕರೆಕ್ಟ್ ಆಗಿದೆ. ಎಕ್ಸ್ಕ್ಯೂಸ್ ಮೀ, ಆಫೀಸಿಗೆ ಅದರದೇ ಆದ ಡೆಕೋರಮ್ ಇದೆ, ಸ್ವಲ್ಪ ಮೆತ್ತ ಮಾತಾಡು. ಫಿಕ್ಕಿ ಬಾಬಾ, ಲೈಟ್ಸು ಡೆಕೋರೇಷನ್ಸ್ ಎಲ್ಲ ರೆಡಿ ಇದೆ ಬಾಬಾ, ಏನು ಟೆನ್ಷನ್ ಇಲ್ಲ. ಓಹೋ, ಸೂಪರ್ ಅಡಿ ನಾನಿ, ಥ್ಯಾಂಕ್ ಯು. ಹೌದಾ? ಹಾ ಹಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾವಾ, ಫುಡ್ಡು ಡ್ರಿಂಕ್ಸು ಆರ್ಡರ್ ಎಲ್ಲ ಕಲೆಕ್ಟ್ ಆಗಿದೆ, ನೀವ್ ಹೇಳಿ ಟೈಮ್ಗೆ ಪಾರ್ಟಿ ಹಾಲ್ ರೀಚ್ ಆಗ್ಬಿಡುತ್ತೆ. ಇದು ಇದು ರೋಡಿನಾದ್ನಿ ಅಂದ್ರೆ ದ ಡೆವಿಲ್ ಇಸ್ ಬ್ಯಾಕ್. ಹಾಗಿದ್ರೆ ಪಾರ್ಟಿ ಮೋಡ್ ಇಸ್ ಆನ್. ಕರಪ್ ಕಾಂತ, ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ ಅನ್ನಂಗ ಆಯ್ತು. ಸರಿಯಾಗಿರೋರು ಸರಿಯಾದ ಜಾಗದಲ್ಲಿದ್ರೆ ಕರೆಕ್ಟ್ ಟೈಮ್ಗೆ ಮಳೆ ಬೆಳೆ ಎಣ್ಣೆ ಎಲ್ಲ ಸಿಗುತ್ತೆ. ಅಡ್ಮಿನ್ ಅಂದ್ರೆ ಹಿಂಗಿರಬೇಕಪ್ಪ. ಆಕ್ಚುಲಿ ನಮ್ಮ ಮೇಡಮ್ ಇಲ್ಲ ಅಂದಿದ್ರೆ ಇವತ್ತು ನಮ್ ಬಾಸ್ ಮರ್ಯಾದೆ. ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ ಕಾಂತ, ಡೋಂಟ್ ವರಿ. ಲುಕ್ಗೆಲ್ಲ ಹೆದ್ರಳ ನಾವು. ಬಚಾರಿ, ನಿನ್ ವಠಾರದ ಭಾಷೆನ ಡಿಕ್ಷನರಿ ಮಾಡಿ ಆಫೀಸ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಹಂಚಿದ್ಯಾ? ಇವ್ರುಗಳು ಇದೇ ಪದಗಳನ್ನ ಬಳಕೆ ಮಾಡ್ತಾರೆ. ಈ ರೌಡಿ ಬೇಮಿನ ಆಫೀಸ್ ಅಲ್ಲಿ ಎಲ್ಲರೂ ಮಿಸ್ ಮಾಡ್ಕೊಳ್ತಾನೆ ಇರ್ತಾರೆ. ನಮ್ ಇನ್ಫ್ಲೂಯನ್ಸ್ ಆಫೀಸ್ ಅಲ್ಲಿ ಯಾವ ರೇಂಜ್ ಆಗಿದೆ ಅಂದ್ರೆ, ನಮ್ ಆಫೀಸ್ ಅಲ್ಲಿ ಹಾಜರಿ ಇಲ್ಲದೆ ಇದ್ರು ಸರಿ ನಮ್ಮನ್ನ ನೆನ್ಪ್ ಮಾಡ್ಕೊಳ್ತಾನೆ ಇರ್ತಾರೆ. ಇದು ಕಣಯ್ಯ ಫೇಮು ಅಂದ್ರೆ, ಇದು ಪ್ರಭಾವ ಅಂದ್ರೆ, ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಸೂಪರ್ ರೌಡಿ ನಂದಿ.
ಆ ವೈದ್ಯಕ್ಕೆ ಇಲ್ಲಿಗೇನಾದ್ರೂ ಬಂದಿರಬಹುದು. ಬಂದಿದ್ರೆ ನನಗವಳು ಸಿಕ್ಕಲೇಬೇಕು. ನನ್ನ ಕಣ್ತಪ್ಸಿ ಈ ಬೆಂಗಳೂರಿನಲ್ಲಿ ಬದುಕಕ್ಕೆ ಸಾಧ್ಯ. ಮಕ್ಕಳನ್ನ ನೋಡಿದ್ರೆ ನಾನು ಹೋಗಿ ಅವಳ ಹತ್ರ ಮಾತಾಡ್ಬೇಕು ಅನ್ಸ್ತಾ ಇದೆ. ನಾನು ಅವಳ ಹತ್ರ ಹೋದ್ರೆ ಅವಳು ಖಂಡಿತ ನನ್ನ ಹತ್ರ ಮಾತಾಡ್ತಾಳೆ. ಅಮ್ಮ 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 ಅರೆ ಅಮ್ಮ ಆಚೆ ಹೋಗಿದಾರಲ್ವಾ? ನಾನ್ಯಾಕೆ ಅವ್ರನ್ನ ಕೂಗ್ತಾ ಇದ್ದೀನಿ? ನನ್ ಮಗಳ ಹತ್ರ ಹೋಗಿ ನಾನೇ ನಿನ್ನಮ್ಮ ಅಂತ ಹೇಳಿದ್ರೆ ಅವಳದನ್ನ ಒಪ್ಕೋತಾಳ? ನನ್ ಮಾತನ್ನ ನಂಬ್ತಾಳ? ಇಲ್ಲ, ಖಂಡಿತ ಅದನ್ನ ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ಈಗ ನಾನೇ ನಿನ್ನಮ್ಮ ಅಂತ ಹೇಳೋದಕ್ಕೆ ನನ್ನ ಹತ್ರ ಯಾವ ಆಧಾರನೂ ಇಲ್ಲ. ಈಗ ನನ್ ಮೊದಲು ನನ್ನಮ್ಮನ್ ನೋಡ್ಬೇಕು. ಅಮ್ಮ ನಾನೇ ವೈದೇಹಿ ಅಂತ ಗುರುತಿಡಿದ್ರೆ ಆಗ ಅಮ್ಮನ್ ಮೂಲಕ
ನನ್ ಮಕ್ಕಳಿಗೆ ನಾನೇ ನಿಮ್ಮಅಮ್ಮ ಅಂತ ಹೇಳಬಹುದು, ಅವರನ್ನ ನಂಬಿಸಬಹುದು. ಏನೇ ಸುಹಾಸಿನಿ, ಎಲ್ಲೋ ಹೊರಗಡೆ ಹೋಗಿದ್ಯಂತೆ, ಆಗ್ಲೇ ಬಂದ್ಬಿಟ್ಟ? ಅಮ್ಮ, ನಮ್ಮನೆಗೆ ಯಾರಾದ್ರೂ ಬಂದಿದ್ರ? ಮಲಗಿರವಳು ಎಂಸಿ ಮನೆಗೆ ಯಾರಾದ್ರೂ ಬಂದಿದ್ರ ಅಂತ ಕೇಳಿದ್ರೆ ನಾನು ಏನೇ ಹೇಳಿ ಸುಹಾಸಿನಿ? ನಾನು ಹೇಳ್ತಿರೋದೇ ಈಗ. ಯಾರು ಬರ್ಬೇಕಾಗಿತ್ತು? ಯಾರು ಇಲ್ಲಮ್ಮ. ಯಾರು ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಕೇಳ್ತಿದ್ಯ? ಅಮ್ಮ, ಯಾರು ಇಲ್ಲ ಅಂತ ಹೇಳ್ತೇ ತಾನೆ, ಸುಮ್ನೆ ತಲೆ ತಿನ್ಬೇಡ. ಅಯ್ಯೋ, ಇವಳಿಗೇನಾಯ್ತು? ಬಾಯಾರಿಕೆ ಆಗ್ತಾ ಇದೆ. ನಿಮ್ ಅತ್ತಿಗೆ ಏನಾದ್ರೂ ನಿಮ್ ಕನಸಿನಲ್ಲಿ ಬಂದಿದ್ರ? ಚೇಚೆ, ಹಾಗೇನಿಲ್ಲ ಅತ್ತೆ. ಒಂದ್ ವೇಳೆ ವೈದ್ಯ ಅತ್ತಿಗೆ ಬದುಕಿದ್ದು ಮತ್ತೆ ನಮ್ಮನೆಗೆ ಬಂದ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂತು, ಅದಕ್ಕೆ ಆ ಕೇಳಿದೆ ಅತ್ತೆ. ಹೋಗಿರೋ ಮಗಳು ಮತ್ತೆ ಬದುಕ್ ಬಂದ್ರೆ ಯಾವ ತಾಯಿ ತಾನೇ ಸಂತೋಷ ಆಗಲ್ಲ. ಸಾರಿ ಅತ್ತೆ, ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಹಾಗೆ ಕೇಳಲಿಲ್ಲ. ಅದೇನೋ ಕೇಳಬೇಕು ಅನ್ಸ್ತು, ಅದಕ್ಕೆ ಕೇಳಿದೆ. ಮತ್ತೆ ಯಾವತ್ತು ಈ ವಿಷಯನ ನಿಮ್ ಜೊತೆ ಡಿಸ್ಕಸ್ ಮಾಡಲ್ಲ ಅತ್ತೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಸುವಾಸನೆ ಏನಾದ್ರೂ ಬಂದ್ರೆ ದೊಡ್ಡ ಜಗಳ ಮಾಡ್ತಾಳೆ. ನಾನು ಬರ್ತೀನಿ ಅತ್ತೆ. ಅಗ್ರಜ ಬಾ, ಬೇಗ ನ್ಯೂ ಇಯರ್ ಕೇಕ್ ನ ಕಟ್ ಮಾಡೋಣ. ಆಮೇಲೆ ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಜಾಸ್ತಿ ಇದೆ. ಬಾಸ್, 11 ಗಂಟೆ ಆಗ್ಬಿಡುತ್ತೆ, ಆಮೇಲೆ ಮುಹೂರ್ತ ಮೀರೋಗ್ಬಿಡುತ್ತೆ. ತಾರಕಿರ್ ಕಾಂತ, ಕೇಕ್ ಕಟ್ ಮಾಡೋದು 11 ಗಂಟೆಗಲ್ಲ, 12 ಗಂಟೆಗೆ. ಅಯ್ಯೋ ಇಲ್ಲ ಸರ್, ಕೋವಿಡ್ ಬಂದ್ಮೇಲಿಂದ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಎಲ್ಲರೂ 11 ಗಂಟೆಗೆ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋದು. ಶ್ರೀಕಾಂತ, ನಿಮ್ಗೆ ಆಲ್ರೆಡಿ ಸರಿಯಾಗಿ ಏರ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ ಇಲ್ಲ ಬಾಸ್, ಇವತ್ ಕುಡಿದ್ರೆ ವರ್ಷ ಪೂರ್ತಿ ಕುಡಿತಾನೆ ಇರ್ತೀವಿ ಅಂತ ಜ್ಯೂಸ್ ಬಿಟ್ಟು ಬೇರೆ ಏನು ಕುಡ್ದಿಲ್ಲ. ಬೇಕಾದ್ರೆ ನೋಡಿ ನೀವೇ. ಶ್ರೀಕಾಂತ, ನಿಮ್ ಬಂಡವಾಳ ನನಗೆ ಗೊತ್ತಿಲ್ವಾ? ಮೊದ್ಲೇ ರೆಡಿಮಿಕ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ನೀವು. ಊರಿನ ಕಣ್ಣಿಗೆ ಅದು ಕೂಲ್ಡ್ರಿಂಕ್ ತರ ಕಂಡ್ರು, ಒಳಗಡೆ ನಿಮ್ ಮಿಕ್ಸಿಂಗ್ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಅಗ್ರಜ ಬಾ, ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಬೇಗ ಕೇಕ್ ಕಟ್ ಮಾಡೋಣ. ಈಗಿನ್ನೂ 11:00 ಇನ್ನೂ ಟೈಮ್ ಇದೆ. ಯಾಕೆ ಇಷ್ಟೊಂದು ಅಚೀವ್ ಮಾಡ್ತಿದ್ಯಾ? ನಾವ್ ಯಾಕೆ 12 ಸೆಲೆಬ್ರೇಟ್ ಮಾಡ್ಬೇಕು? ನಾವ್ ನ್ಯೂ ಇಯರ್ ನ ಇನ್ನು ಬೇಗನೆ ವೆಲ್ಕಮ್ ಮಾಡೋಣ. ಸರಿ ಕಣಪ್ಪ, ನಿಮ್ಮಿಷ್ಟ ನಡಿ. ಎಲ್ಲಿಗೆ ಹೋಗ್ತಿದ್ಯಾ? ಅದು ವೈದೇಹ ನೋಡಿದಾಗಾಯ್ತು. ವೈದೇಹ ಇಲ್ಲಿಗೆ ಬಂದಿದ್ದಾಳ. ದೊಡ್ಡಮ್ಮವ್ರನ್ನ ಕೇಳ್ಕೊಂಡು ಯಾರೋ ಬಂದವ್ರೆ ಮೇಡಮ್. ಹೌದು ಮೇಡಮ್, ಅವಳು ಇಲ್ಲಿ ಬರೋದಕ್ಕೂ ಚಾನ್ಸ್ ಇದೆ. ಹಲೋ, ಇನ್ನೂ ಯಾಕೆ ಮುಖ ಗುಮ್ಮನಂಗೆ ಇಟ್ಕೊಂಡಿದ್ಯಾ? ಈಗಲಾದ್ರೂ ಸ್ವಲ್ಪ ಕೋಪ ಬಿಟ್ಟು ಖುಷಿ ಖುಷಿಯಿಂದ ಇರ್ಬೋದಲ್ವಾ? ಹೊಸ ವರ್ಷದ ದಿನ ಊರವರ ಅಂತಿದ್ರೆ ವರ್ಷ ಪೂರ್ತಿ ಉರ್ಕೊಂಡೇ ಇರ್ಬೇಕಾಗತ್ತೆ. ಅದಕ್ಕೆ ಸ್ಮೈಲ್ ಮಾಡು. ಇಲ್ಲಿ ಸ್ಮೈಲ್ ಮಾಡು. ಹೇಗ್ ಕಂಟಿನ ಅಣ್ಣ? ಹುಡುಗಿರಿಗೆ ಹಠ ಇರುತ್ತೆ, ಇಲ್ಲ ಅಹಂಕಾರ ಇರುತ್ತೆ ಅಂತ ಕೇಳ್ಪಟ್ಟಿದೆ. ಆದ್ರೆ ನಿನ್ನೋಡ್ ಮೇಲೆ ಗೊತ್ತಾಯ್ತು ನಿನ್ಗೆ ಅವೆರಡೂ ಇದೆ ಅಂತ. ಯಾಕೆ ಇದಂತ ಈ ತರ ಕೇಳ್ತಿದ್ಯಾ ಅಂತ ಕೆಲಸ ನಾನೇನ್ ಮಾಡಿದೆ? ಮಾಡಿದ್ಯಾ ಮೋನಿ? ಅದಕ್ಕೆ ನಿನಗೆ ಆಟ ಅಹಂಕಾರ ಎರಡು ಜಾಸ್ತಿ ಇದೆ ಅಂತ ಹೇಳಿದ್ರು. ಖಂಡಿತ ಇಲ್ಲ ವೇದಾಂತ್, ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನಿನಗೆ ಹಠ ಅಹಂಕಾರ ಯಾವ್ದು ಇಲ್ಲ ಅನ್ಸದಿದ್ರೆ ಅಮ್ಮನ ಹತ್ರ ಸಾರಿ ಕೇಳ್ಬೋದಿತ್ತಲ್ಲ. ಯಾಕೆ ಕೇಳಲಿಲ್ಲ? ನಿನಗೆ ಹಠ ಇರೋದಕ್ಕೆ ತಾನೆ ನೀನು ಅವ್ರ ಹತ್ರ ಸಾರಿ ಕೇಳ್ದಿರೋದು. ಕೊನೆಗೂ ನೀನ್ ಹಠನೆ ಸಾಧಿಸ್ಬಿಟ್ಟೆ ಅಲ್ವಾ? ಓ, ಇದ ಮ್ಯಾಟ್ರು. ನೀನ್ ಇಷ್ಟೊಂದ್ ಸೀರಿಯಸ್ ಆಗಿ ಕೇಳೋದ್ ನೋಡಿದ್ರೆ ನಾನೇನೋ ಬೇರೆ ವಿಷಯ ಅನ್ಕೊಂಡ್ಬಿಟ್ಟಿದ್ದೆ. ಇದು ಅಮ್ಮ ಮಗನ್ ಮ್ಯಾಟ್ರು ಅಂತ ಗೊತ್ತಿರ್ಲಿಲ್ಲ. ಗೊತ್ತಾಯ್ತು ತಾನೆ, ಗೊತ್ತಾದ್ಮೇಲೂ ಸುಮ್ನೆ ಇರೋದು ಒಳ್ಳೇದಲ್ಲ ಅನ್ಸತ್ತೆ. ಆಯ್ತು ಬರು, ಎಷ್ಟೇ ಅಂದ್ರೂ ನೀನ್ ನಿಮ್ಮಮ್ಮನ ಮಗ ಅಲ್ವಾ? ನಾನ್ ನಿಮ್ಮಮ್ಮನ ಹತ್ರ ಸಾರಿ ಕೇಳೋದ್ರಿಂದ ಈ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅನ್ನೋದಾದ್ರೆ ಸಾರಿ ಏನೋ, ಅದಕ್ಕೂ ಮೀರಿ ಏನೇ ಇದ್ರು ಕೇಳ್ತೀನಿ. ರೌಡಿನಾದ್ನಿ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಆ ಸುವಾಸಿನಿಗೆ ಸಾರಿ ಕೇಳೋ ರೇಂಜ್ ಅಲ್ಲಿ ಇದ್ದಾಳೆ. ಇದನ್ನ ಯಾವುದೇ ಕಾರಣಕ್ಕೂ ನಡೆಯಕ್ ಬಿಡಬಾರ್ದು, ಹೇಗಾದ್ರೂ ಮಾಡಿ ತಡಿಲೇಬೇಕಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ ಆಯ್ತು, ನಡೀರಿ ಮನೆಗೆ ಹೋಗೋಣ. ನೀವ್ ಇನ್ನೂ ಲೇಟ್ ಮಾಡಿದ್ರೆ ನಾಳೆ ಆಫೀಸ್ ಬರೋದನ್ನ ಪಕ್ಕ ಲೇಟ್ ಮಾಡ್ತೀನಿ. ಒಂದ್ ನಿಮಿಷ ಅಗ್ರಜ, ಭಾವ ನ್ಯೂ ಇಯರ್ ಸೆಲೆಬ್ರೇಷನ್ ಇದು, ನಾವ್ ಏನು ತಗೊಳ್ದೆ ಹಂಗೆ ಮನೆಗೆ ಹೋದ್ರೆ ಗಂಡ್ ಜಾತಿಗೆ ಅವಮಾನ. ಸ್ವಲ್ಪ ಇಷ್ಟಿಷ್ಟೇ ಇಷ್ಟಿಷ್ಟೇ ತಗೊಂಡು ಮನೆಗೆ ಹೋಗ್ಬಿಡೋಣ. ಅಗ್ರಜನಿಗೆ ಸ್ವಲ್ಪ ಹಣ ಲೀವ್ ಕೊಡ್ಸಕ್ಕೆ. ವೇದಾಂತ್, ನಾಳೆ ಒಂದಿನ ಆಫೀಸ್ಗೆ ಲೀವ್ ಕೊಡಿ, ಪಾಪ ನಮ್ ಹುಡುಗರು ನ್ಯೂ ಇಯರ್ ನ ಎಂಜಾಯ್ ಮಾಡ್ಲಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ವರೆಗೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ ಬಿಡ್ತಾರೆ. ನಿಮ್ಗೆ ಗೊತ್ತಲ್ಲ, ಗಂಡ್ ಮಕ್ಳು ಕೊರಗು ಹೆಣ್ಮಕ್ಳು ಶಾಪ್ಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಹಾ, ಅದೇನಪ್ಪ, ಗಾಯಗೊಂಡಿರೋ ಸಿಂಹದ ಉಸಿರು ಅದ್ರ ಗರ್ಜನೆಗಿಂತ ಜೋರಾಗಿರುತ್ತಂತೆ ಅಂತ ಕೇಳಿಲ್ವಾ? ಪಾಪ ಅವ್ರ ಮನ್ಸಿಗೂ ಬೇಜಾರು ಮಾಡೋದ್ ಬೇಡ. ನಾಳೆ ಒಂದಿನ ಫುಲ್ ರೆಸ್ಟ್ ಮಾಡಿ ನಾಡಿದ್ದಿಂದ ಫುಲ್ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾರೆ. ಹಾ, ಅದೇನಪ್ಪ, ನಾಳಿದ್ ಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಬರ್ತೀನಿ, ನಾಳೆ ಸ್ವಲ್ಪ ಲೀವ್ ಬೇಕಿತ್ತು ಅಂತ ಹೇಳಿ ಬಾವಾ. ನೋನೋ, ಇಯರ್ ಮೊದಲನೇ ದಿನನೇ ಆಫೀಸ್ ರಜಾ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ರಜಾನೂ ಇಲ್ಲ ಏನೂ ಇಲ್ಲ, ಎಲ್ಲರೂ ಆಫೀಸ್ ಬಂದು ನಾಳೆ ಕೆಲಸ ಮಾಡ್ಬೇಕಷ್ಟೆ. ಹೌದೋಣ, ಹೇಳ್ತಿರ್ ಕರೆಕ್ಟ್. ಇಯರ್ ಮೊದಲನೇ ದಿನನೇ ಲೀವ್ ಮಾಡಿದ್ರೆ ವರ್ಷ ಪೂರ್ತಿ ಲೀವ್ ಕೊಡ್ಬೇಕಾಗತ್ತೆ. ಇನ್ಯಾರು ಲೀವ್ ಕೊಡ್ಬೇಡ ಪಾ ತಂದೆ, ನಾಳೆ ಒಂದೇ ದಿನ ಕಣೋ ಲೀವ್ ಕೇಳ್ತಿರೋದು? ವಿಕ್ಕಿ, ಸುಮ್ನೆ ಅಣ್ಣ ಹೇಳ್ದಂಗೆ ಕೇಳು. ಇವ್ನು ಈ ಡಿಸಿಪ್ಲಿನ್ ಇವತ್ತು ಇಷ್ಟೊಂದು ಸಕ್ಸಸ್ಫುಲ್ ಮಾಡಿರೋದು
ಹೌದಾ? ನೆಕ್ಸ್ಟ್ ಟೈಮ್ ಬಿಯರ್ ಹಾಕೋಣ ಅಂತ ಬಾ. ಇದೆ ಬಾವಾ ಧ್ರುವ, ಸ್ವಲ್ಪ ಈ ಕಡೆ ಬಾ. ಏ ಬಾಪ, ಏ ಕೆಲ್ಸ ಇದೆ ಬಾಪ ನೀನ್ ಒಳ್ಳೆ ವೀಡು ನಿಮ್ ರಾಜನಂದು. ನೋಡು ಪರಮಾನಂದ, ಈಗಾಗಲೇ ನನಗೆ ಸಾಕಷ್ಟು ಟೆನ್ಷನ್ ಇದೆ. ಹೊಸದಾಗಿ ಇನ್ನೊಂದು ಟೆನ್ಷನ್ ಬೇಕಾಗಿಲ್ಲ. ಅದೇನು ಇಂಪಾರ್ಟೆಂಟ್ ವಿಚಾರ ಅಂತ ಮೊದಲು ಹೇಳ. ಅಮ್ಮನ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅವ್ರ ಕಂಡೀಷನ್ ಹೇಗಿದೆಯೋ ಏನು? ಅಯ್ಯೋ ಸಿಸ್ಟರ್, ನೀನು ಟೆನ್ಷನ್ ಮಾಡ್ಕೊಂಡದ್ದು ಏನೂ ಇಲ್ಲ. ಅಂದಾಗೆ ಅಮ್ಮನ ಕೊಡ್ತಿದ್ದು ನಾನೇ. ಏನು ಉದಕ್ಕ ಅಮ್ಮನ ಕೊಡ್ತಿದ್ದು ನಾನೇ? ಈ ಇಡಿಯಟ್, ಯಾಕೋ ಅಮ್ಮಂಗ್ ಹೊಡಿಯಕ್ಕೋದೆ, ಅದು ಅಷ್ಟು ಜೋರಾಗಿ. ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಗಾಬರಿ ಆಗ್ಬೇಡ, ನಾನು ನಿನ್ ಸಹಾಯ ತರ ಹೊಡೆದಿಲ್ಲ, ನೋಡ್ಕೊಂಡು ಹೊಡೆದಿದ್ದೀನಿ. ಇಡಿಯಟ್, ಮತ್ತೆ ಮತ್ತೆ ಹೊಡೆದೆ ಅಂತ ಹೇಳ್ಬೇಡ. ಯಾಕಿಂತ ಎಡ್ವರ್ಡ್ ಕೆಲಸ ಮಾಡಿದೆ ಅದನ್ನ ಹೋಗಳು. ಒಳ್ಳೇದ್ ಮಾಡ್ದೆ, ಹಿಂಗೆಲ್ಲ ಆಡ್ತೀಯಲ್ಲ, ಹೆಲ್ಪ್ ಮಾಡೋ ತಪ್ಪ. ನೀನ್ ಸುಮ್ನೆ ತಲೆ ಕೆಡಿಸ್ಬೇಡ, ಇದರಿಂದ ಏನೋ ಹೆಲ್ಪ್ ಆಗಿದೆ. ಇಡಿಯಟ್ ಆಗಿದ್ಯಾಕ? ಖಂಡಿತ ಆಗಿದೆ. ಅವತ್ತು ವಿಕ್ಕಿಗೆ ಎಲ್ಲ ವಿಚಾರ ಗೊತ್ತಾದಾಗ ಅವನ ಹತ್ರ ಅಂತ ಹೆಂಗ್ ಬಚಾವ್ ಮಾಡುದು. ಅದೇ ತರ ಅಮ್ಮನ ಹತ್ರ ಇವತ್ತು ಬಚಾವ್ ಮಾಡಿದ್ದೀನಿ. ನೀನ್ ನನ್ ಥ್ಯಾಂಕ್ಸ್ ಹೇಳ್ಬೇಕು, ಅದನ್ ಬಿಟ್ಬಿಟ್ಟು ಹಿಂಗೆಲ್ಲ ಆಡ್ತಿದ್ಯಾ? ಅಮ್ಮನಿಂದ ಬಚಾವ್ ಮಾಡಿದ್ಯಾ? ನೀನು ಏನ್ ಹೇಳ್ಬೇಕು ಅಂತಿದ್ಯೋ ಸರಿಯಾಗಿ ಹೇಳು. ಅಮ್ಮ ಏನ್ ಮಾಡಕ್ ಹೊರಟಿದ್ಲು? ನೀನ್ ಇಷ್ಟು ವರ್ಷ ವೈದ್ಯಹೀನ ಬಚ್ಚಿಟ್ಟಿದ್ದೆ, ಅವಳನ್ನೇನಾದ್ರೂ ಅಮ್ಮ ನೋಡ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡು. ಅಮ್ಮ ವೈದ್ಯಹೀನ ನೋಡುದ? ಇನ್ನೇನ್ ನೋಡೋದ್ರಲ್ಲಿದ್ರು ಅಷ್ಟ್ರಲ್ಲಿ ನಾನು ಬಚಾ ಮಾಡ್ಬಿಟ್ಟೆ. ನಿಜ ಹೇಳ್ತಿದ್ಯ? ವೈದ್ಯಹೀನ ಇದ್ಲ, ನೀನ್ ಅವಳನ್ನ ನೋಡ್ತೀಯ? ಅದನ್ನೇ ತಾನೇ ಹೇಳ್ತಾ ಇರೋದು. ಒಂದು ಕ್ಷಣ ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ಲಿಲ್ಲ. ಆದ್ರೆ ಯಾವಾಗ ಅಮ್ಮನೇ ಬಂದು ಹುಡ್ಕಕ್ ಶುರು ಮಾಡಿದ್ಲು ಆವಾಗ ಕನ್ಫರ್ಮ್ ಆಯ್ತು ಅದು ವೈದ್ಯಹೀನೆ ಅಂತ. ಮೇಡಮ್, ನಮ್ ಪ್ಯಾಸೆಂಜರ್ ಒಬ್ರು ಈ ಮನೆಗೆ ಹೋಗಿದ್ದಾರೆ, ಅವ್ರು ಬರ್ತಿದಂಗೆ ಹೋಗ್ತೀನಿ. ಮ್ಯಾಮ್, ನೀನ್ ಆಟೋದಲ್ಲಿ ಬಂದಿರೋದು ಗಂಡಸ ನೋಡಕ್ ಸ್ವಲ್ಪ ನಿಮ್ ತರನೇ ಇದ್ರು, ನಿಮ್ ಮೇಜರಿ ಅನ್ಸುತ್ತೆ. ನೋಡ್ಬೇಕು ಅನಿಸ್ಲಿಲ್ವಾ? ಅಜ್ಜಿ, ಅಜ್ಜಿ, ನೀವು ಹೇಳಿದ ಕೇಳದೆ ಪಾರ್ಟಿ ಹಾಲಿಂದ ಯಾಕೆ ಹೊರಗಡೆ ಬಂದ್ರಿ? ನಾನು ಯಾಕೆ ಹೋದೆ? ಎಲ್ಲಿ ಹೋದೆ? ಅಜ್ಜಿ, ಆಯಾಸ ಮಾಡ್ಕೋಬೇಡಿ. ಅಲ್ಲಿ ಏನಾಯ್ತು ಅಂತ ನಿಮಗೆ ನೆನಪಿದೆಯಾ? ನೀವು ಹೇಗ್ ಬಿದ್ರಿ ಅಜ್ಜಿ?